ನೀವು ಇನ್ನೂ ಸ್ಟಾರ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಬಟನ್ನ ಯಾವುದೇ ಕಾರಣಕ್ಕೂ ಮರೆಯಿದೆ ಪ್ರೆಸ್ ಮಾಡಿ ಇದರಿಂದ ನಾವು ಅಪ್ಲೋಡ್ ಮಾಡುವ ಒಳ್ಳೆ ವಿಡಿಯೋ ನಿಮಗೆ ಬಂದು ತಲುಪುತ್ತದೆ ಸಡನ್ ಆಗಿ ಕನ್ನಡದ ಜನಪ್ರಿಯ ಸೀರಿಯಲ್ ಮುಕ್ತಾಯವಾಗ್ತಾ ಇದೆ ಈ ಸುದ್ದಿ ಕೇಳ್ತಾ ಇದ್ದಂತೆ ಕಿರುತೆರೆ ಪ್ರೇಕ್ಷಕರಿಗೆ ಬಹಳ ಬೇಸರವಾಗಿದೆ ಯಾಕಂದ್ರೆ ಮುಕ್ತಾಯವಾಗ್ತಾ ಇರೋದು ಖ್ಯಾತ ಧಾರಾವಾಹಿ ಅಷ್ಟಕ್ಕೂ ಈ ಸೀರಿಯಲ್ ಅಂತ್ಯಗೊಳಿಸೋದಕ್ಕೆ ಕಾರಣವೇನು ಗೊತ್ತಾ ಅದನ್ನ ಹೇಳ್ತೀವಿ ಕೇಳಿ ಇತ್ತೀಚೆಗೆ ಆರಂಭವಾದ ಪ್ರತಿಯೊಂದು ವಾಹಿನಿಯ ಧಾರಾವಾಹಿ ಕೂಡ ಉತ್ತಮ ಕಥೆಯೊಂದಿಗೆ ಮುನ್ನುಗ್ತಾ ಇದೆ ಅಲ್ಲದೆ ಎಲ್ಲಾ ನಟ ನಟಿಯರನ್ನ ವೀಕ್ಷಕರು ಮೆಚ್ಚಿಕೊಂಡಿದ್ದಾರೆ ಅಷ್ಟೇ ಅಲ್ಲದೆ ಈಗ ಹೊಸ ಮುಖಗಳನ್ನ ನೋಡ್ತಾ ಇರುವ ವೀಕ್ಷಕರು ಇನ್ನು ಮುಂದೆ ಹಳೆಯ ಅಂದ್ರೆ ಬಹಳ ವರ್ಷಗಳಿಂದ ತೆರೆ ಮೇಲೆ ರಂಜಿಸ್ತಾ ಇರೋ ನಾಯಕ ನಟಿಯರನ್ನ ಮಿಸ್ ಮಾಡಿಕೊಳ್ಳಲಿದ್ದಾರೆ ಅಂದಹಾಗೆ ಯಾವ ಧಾರಾವಾಹಿ ಅಂತ್ಯವಾಗ್ತಿದೆ ಅಂತೀರಾ ಬಹಳ ವರ್ಷಗಳಿಂದ ಪ್ರಸಾರವಾಗ್ತಾ ಇದ್ದ ಜನಪ್ರಿಯ ಧಾರಾವಾಹಿ ಅಂತಿಮಗೊಳಿಸಲು ಸಜ್ಜಾಗಿದೆ ಅದು ಬೇರಾರೂ ಅಲ್ಲ ರಾಧಾರಮಣ ಸೀರಿಯಲ್ ಸುಮಾರು ವರ್ಷಗಳಿಂದ ಸ್ಕಂದ ಅಶೋಕ್ ಹಾಗೂ ಶ್ವೇತಾ ಪ್ರಸಾದ್ರನ್ನ ಇಷ್ಟಪಟ್ಟು ನೋಡ್ತಾ ಇದ್ದ ಧಾರಾವಾಹಿ ರಾಧಾರಮಣ ಈ ಧಾರಾವಾಹಿಯ ಟಿಆರ್ಪಿ ಕೂಡ ಉತ್ತಮವಾಗಿತ್ತು ಆದರೆ ಯಾವಾಗ ಧಾರಾವಾಹಿಯಿಂದ ಶ್ವೇತಾ ಹೊರ ಬಂದ್ರೋ ಆವಾಗಿನಿಂದ ಹಲವಾರು ಪ್ರೇಕ್ಷಕರು ಧಾರಾವಾಹಿ ನೋಡೋದನ್ನ ಅರ್ಧಕ್ಕೆ ನಿಲ್ಲಿಸಿದ್ರು ಹಾಗಾಗಿ ಇದರ ಜನಪ್ರಿಯತೆ ಕೊಂಚ ಮಟ್ಟಿಗೆ ತಗ್ಗಿತ್ತು ಆದ್ರೂ ಕತೆ ಮುಂದುವರಿಬೇಕಾದ ಕಾರಣ ಇಲ್ಲಿಯ ಇಲ್ಲಿಯತನಕ್ಕೂ ಧಾರಾವಾಹಿ ಮುನ್ನುಗ್ತಾ ಇದ್ದು ಆದ್ರೆ ಈಗ ಕತೆ ಕೂಡ ಅಂತ್ಯವಾಗಿದೆ ಅಲ್ಲದೆ ಈ ಬಾರಿ ಹೊಸತನದೊಂದಿಗೆ ಬರ್ತಾ ಇರುವ ಬಿಗ್ ಬಾಸ್ ಸೀಸನ್ ಸೆವೆನ್ ಕಾರ್ಯಕ್ರಮ ಕೂಡ ಕಲರ್ಸ್ ಕನ್ನಡದಲ್ಲಿ ಪ್ರಸಾರ ಮಾಡೋದ್ರಿಂದ ರಾಧಾರಮಣ ಧಾರಾವಾಹಿ ಅಂತ್ಯ ಮಾಡಲಾಗ್ತಾ ಇದೆ ಏನೇ ಆಗಿದ್ರೂ ಇಂತಹ ಹಲವಾರು ಜನಪ್ರಿಯ ಧಾರಾವಾಹಿಗಳು ಮುಕ್ತಾಯವಾಗಿದೆ ಅದೇ ಸಾಲಿಗೆ ರಾಧಾರಮಣ ಕೂಡ ಸೇರ್ಪಡೆಯಾಗ್ತಾ ಇದೆ ಆದರೆ ವೀಕ್ಷಕರಿಗೆ ಒಂದೇ ಬೇಸರ ನಮ್ಮ ನೆಚ್ಚಿನ ನಟ ನಟಿಯರನ್ನ ಹಾಗೂ ಉಳಿದ ಕಲಾವಿದರನ್ನ ಮಿಸ್ ಮಾಡಿಕೊಳ್ತಾ ಇರೋದು ಒಟ್ಟಿನಲ್ಲಿ ರಾಧಾರಮಣ ಸೀರಿಯಲ್ ತಂಡ ಹೊಸ ಕಥೆಯೊಂದಿಗೆ ಮತ್ತೆ ಪ್ರೇಕ್ಷಕರ ಮುಂದೆ ಬರಲಿ ಅಂತ ಹೇಳ್ತಾ ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ಹಾಗೆ ಸ್ಟಾರ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ